ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಲ್ವಾ? ಸೊ ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಶುರು ಮಾಡೋಣ. ಸೊ ವಿಷಯ ಕನ್ನಡ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಗುಣಿತಾಕ್ಷರ ಚಿಹ್ನೆಗಳ ಬಗ್ಗೆ ಹೇಳಿದ್ದೀಯಲ್ವಾ ಮಕ್ಕಳೇ? ಸೊ ಗುಣಿತಾಕ್ಷರ ಚಿಹ್ನೆಗಳ ಬಗ್ಗೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಲೆಸನ್ ಈಸಿಯಾಗಿ ನೀವು ಓದೋದನ್ನು ಕಲಿಬೋದು, ಫಾಸ್ಟಾಗಿ ನೀವು ಲೆಸನ್ನ ಓದೋದನ್ನು ನೀವು ಕಲಿಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಕಾಗುಣಿತಾಕ್ಷರ ಒಂದು ಎರಡು ಅಕ್ಷರಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಅಕ್ಷರಗಳಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಗುಣಿತಾಕ್ಷರ ಚಿಹ್ನೆಗಳನ್ನು ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಎಂತ ಹೇಳ್ತೀನಿ, ಕಾಗುಣಿತ ಅಂತ ಹೇಳ್ತೀನಿ. ಸೊ ನೀವು ಆ ಒಂದು ಗುಣಿತಾಕ್ಷರಗಳ ಚಿಹ್ನೆಗಳನ್ನು ನೀವು ಚೆನ್ನಾಗಿ ಕಲ್ತಿದ್ರೆ ನೀವು ಯಾವ ಅಕ್ಷರಕ್ಕೆ ಯಾವ ಗುಣಿತಾಕ್ಷರ ಚಿಹ್ನೆ ಇದೆ ಅಂತ ನೀವು ಈಸಿಯಾಗಿ ಅದನ್ನು ನೀವು ಕಂಡುಹಿಡಿಯಬಹುದು. ಅದೇ ರೀತಿಯಾಗಿ ನೀವು ಅದನ್ನು ಗುರುತಿಸಿ ನೀವು ಅದನ್ನು ಅಕ್ಷರಗಳನ್ನು ನೀವು ಓದ್ಬೋದು. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ನಾನು ಅದನ್ನು ಯಾವ ರೀತಿ ಹೇಳಬೇಕು, ಅಕ್ಷರಗಳಿಗೆ ಯಾವ ರೀತಿ ಆ್ಯಡ್ ಮಾಡಿದ್ದೀನಿ ಅಂತ ನೋಡಿ ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಶುರು ಮಾಡೋಣ. ವಿಷಯ ಕನ್ನಡ. ಕಾಗುಣಿತ ಅನ್ನೋದು ಕಾಗುಣಿತ ಅಕ್ಷರಗಳಿಗೆ ಗುಣಿತಾಕ್ಷರ ಚಿಹ್ನೆಗಳನ್ನು ಆ್ಯಡ್ ಮಾಡಿರುವಂಥದ್ದು. ಸೊ ನೀವು ಇವಾಗ ಹೇಳಬೇಕು ಯಾವ ಅಕ್ಷರಗಳಿಗೆ ಯಾವ ಗುಣಿತಾಕ್ಷರ ಚಿಹ್ನೆಗಳಿವೆ ಅಂತ ನೀವು ಥಿಂಕ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಇವಾಗ ನಾನು ಕ ಮತ್ತೆ ಗ ಚ ಜ ಈ ನಾಲ್ಕು ಅಕ್ಷರಗಳಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಗುಣಿತಾಕ್ಷರ ಚಿಹ್ನೆಗಳನ್ನು ಹಾಕಿದ್ದೀನಿ. ಯಾಕೆ ಕ ಗ ಚ ಜ ಇಷ್ಟೇ ಅಕ್ಷರಗಳಿಗೆ ಗುಣಿತಾಕ್ಷರ ಚಿಹ್ನೆಗಳನ್ನು ಹಾಕೋದಕ್ಕೆ ಬರೋದಾ, ಬೇರೆ ಅಕ್ಷರಕ್ಕೆ ಬರಲ್ವಾ ಅಂತ ಕೇಳ್ತಿದ್ದೀರಾ? ಸೊ ಎಲ್ಲ ಅಕ್ಷರಗಳಿಗೆ ಹಾಕ್ಬೋದು, ಅಂದರೆ ಸ್ವರ ಅಕ್ಷರಗಳಿಗಲ್ಲ, ವ್ಯಂಜನಾಕ್ಷರಗಳಿಗೆ ನಾವು ಈ ಗುಣಿತಾಕ್ಷರ ಚಿಹ್ನೆಗಳನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ವ್ಯಂಜನಾಕ್ಷರಗಳಂದರೆ ಯಾವ್ದು? ಕ ಇಂದ ಲ ತನಕ, ಇಲ್ಲಿ ತನಕ ಕ ಇಂದ ಲ ಕ ಕ ಗ ಗ ಞ ಚ ಚ ಜ ಜ ಜ ಞ ಟ ಟ ಟ ಣ ತ ಥ ದ ದ ನ ಪ ಪ ಬ ಬ ಮ ಯ ದ ಲ ವ ಶ ಶ ಸ ಹ ಳ ಇಷ್ಟು ಅಕ್ಷರಗಳನ್ನು ನಾವು ಏನು ಮಾಡ್ಬೋದು, ಗುಣಿತಾಕ್ಷರ ಚಿಹ್ನೆಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಆಗ ಮಾತ್ರದಲ್ಲಿ ಲೆಸನಲ್ಲಿ ನಾವು ಓದೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಸೊ ನನ್ನ ಜೊತೆ ನೀವು ರಿಪೀಟ್ ಮಾಡಬೇಕಾಗತ್ತೆ. ಸೊ ಹೇಳಿ, ಕ ತಲ ಕಟ್ಟು ಕ ಗುಡಿಸಿನ ದೀರ್ಘ ಗ
गा गुड़ीर गी गे को
ಚಿಹ್ನೆ ಆಗಿರ್ಬೋದು ಅಥವಾ ಸ್ವರ ಚಿಹ್ನೆಗಳನ್ನು ಹಾಕಿ ಸೇರಿಸಿದಂತೆ ಅದೇನಾಗುತ್ತೆ, ಎಲ್ಲ ಅಕ್ಷರಗಳು ಕ ಆಗಿ ಬದಲಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅನ್ಬೋದು, ನೀವು ಮತ್ತೆ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇದನ್ನು ನೀವು ಕಲಿಯೋದು ನಿಮ್ಗೆ ಯಾವ ಸಂಬಂಧಕ್ಕೂ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇದನ್ನ ಚೆನ್ನಾಗಿ ಕಲಿತು ಪ್ರಾಕ್ಟೀಸ್ ಮಾಡಿ ಅಕ್ಷರಗಳು ಅಕ್ಷರ ಚಿಹ್ನೆಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಯಾವ ಅಕ್ಷರಕ್ಕೆ ಯಾವ ಚಿಹ್ನೆಗಳನ್ನು ಎಲ್ಲಿ ನಾವು ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ, ಎಲ್ಲಿ ನಾವು ಅದನ್ನು ಬರೀಬೇಕಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಫಾಸ್ಟಾಗಿ ನಾವು ಏನು ಮಾಡ್ಬೋದು, ಲೆಸನ್ ಅನ್ನು ಪಟ ಪಟ ಅಂತ ಓದ್ಬೋದು. ಓಕೆ, ಥ್ಯಾಂಕ್ ಯು. ಅದೇ ರೀತಿಯಾಗಿ ಪೇರೆಂಟ್ಸ್ಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು, ಮನೇಲಿ ಅರ್ಥ ಮಾಡಬಾರ್ದು, ಅಪ್ಪ ಅಮ್ಮನ ಮಾತು ಕೇಳಬೇಕು, ಅವ್ರು ಹೇಳ್ಕೊಟ್ಟಿದ್ದನ್ನು ನೀಟಾಗಿ ಅಭ್ಯಾಸ ಮಾಡಬೇಕು. ಈಗ ನಿಮಗೆ ಅವರೇ ಟೀಚರ್ ಇದ್ದಾರೆ ಅಲ್ವಾ, ಸೊ ಅವರಿದ್ದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ತೊಂದರೆ ಕೊಡಬಾರ್ದು. ಗೊತ್ತಾಯ್ತಾ ಮಕ್ಕಳೇ? ಹಾಂ.